हाय फ्रेंड्स, फिल्मी अपडेट्स के स्वागत। रेबल स्टार प्रभास ನಟಿಸುತ್ತಿರುವ ಭೂ ನಿರ್ದೇಶಕ ಚಿತ್ರ ಸೆಲ್ಲರ್ಗಾಗಿ ಅಭಿಮಾನಿಗಳು ಕಾಯ್ತಿದ್ದಾರೆ. ಪ್ರಭಾಸ್ ಫ್ಯಾನ್ಸ್ಗಳಿಗೆ ಚಿತ್ರತಂಡ ಗುಡ್ ನ್ಯೂಸ್ ನೀಡಿದೆ. ಪ್ರಶಾಂತ್ ನೀಲ್ ನಿರ್ದೇಶನದ ಈ ಚಿತ್ರದ ಬಗ್ಗೆ ಬಿಗ್ ಅನೌನ್ಸ್ಮೆಂಟ್ ಹೊರಬಂದಿದೆ. ಪ್ರಭಾಸ್ ಅಭಿನಯದ ರಾಧಾಶ್ಯಾಮ್ ಚಿತ್ರ ಈ ವರ್ಷ ಭಾರೀ ಫ್ಲಾಪ್ ಆಗಿದೆ. ಈ ಸಿನಿಮಾ ಸೋತರೂ ಬೇರೆ ಸಿನಿಮಾಗಳ ಮೇಲೆ ಪ್ರಭಾವ ಬೀರಿಲ್ಲ. ಸೆಲ್ಲರ್ ರೆಬಲ್ ಸ್ಟಾರ್ ಪ್ರಭಾಸ್ ಅಭಿನಯದ KGF ನಿರ್ದೇಶಕರಾದ ಪ್ರಶಾಂತ್ ನೀಲ್ ಚಿತ್ರವಾಗಿದೆ. ಪ್ಯಾನ್ ಇಂಡಿಯಾ ಚಿತ್ರದ ಬಗ್ಗೆ ಭಾರೀ ನಿರೀಕ್ಷೆ ಇದೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಜೊತೆ ಶ್ರುತಿ ಹಾಸನ್ ನಟಿಸುತ್ತಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೆ ಸೆಲ್ಲರ್ ಚಿತ್ರತಂಡ ಅಭಿಮಾನಿಗೆ ಉಡುಗೊರೆ ನೀಡಿದೆ. ಸೆಲ್ಲರ್ ಚಿತ್ರತಂಡ ಬಿಡುಗಡೆ ದಿನಾಂಕವನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ಚಿತ್ರವು ಮುಂದಿನ ವರ್ಷ ಸೆಪ್ಟೆಂಬರ್ 28ಕ್ಕೆ ದಸರಾ ಉಡುಗೊರೆಯಾಗಿ ಬಿಡುಗಡೆಯಾಗಲಿದೆ. ಇದರಿಂದ ಪ್ರಭಾಸ್ ಅಭಿಮಾನಿಗಳಿಗೆ ಖುಷಿಯಾಗಿದೆ. ಈ ಚಿತ್ರ ಕನ್ನಡದ ಉಗ್ರಂ ಚಿತ್ರದ ರೀಮೇಕ್ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಚಿತ್ರತಂಡ ಎಲ್ಲೂ ತಿಳಿಸಿಲ್ಲ. ಮತ್ತು ಈ ಚಿತ್ರವನ್ನು KGF ಚಿತ್ರ ನಿರ್ಮಿಸಿದ ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿದೆ. ಈ ಸಿನಿಮಾ ಎರಡು ಭಾಗಗಳಲ್ಲಿ ಬರುತ್ತಿದೆ ಎಂಬ ಮತ್ತೊಂದು ಮಾತು ಕೇಳಿಬರುತ್ತಿದೆ. ಈ ಸಿನಿಮಾಗೆ ಸಂಬಂಧಿಸಿದಂತೆ ಮತ್ತೊಂದು ವದಂತಿಯು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಈ ಚಿತ್ರದ OTT ಹಕ್ಕುಗಳನ್ನು ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್ ಸ್ಪರ್ಧಿಸುತ್ತಿವೆ ಎಂದು ಹೇಳಲಾಗುತ್ತಿದೆ. ಅದರ ಭಾಗವಾಗಿ ಎಲ್ಲ ಭಾಷೆಗಳಲ್ಲಿ ಡಿಜಿಟಲ್ ಸ್ಕ್ರೀಮಿಂಗ್ ಹಕ್ಕುಗಳಿಗಾಗಿ 200 ಕೋಟಿಗೂ ಹೆಚ್ಚು ಆಫರ್ ಬಂದಿದೆ. ಮಲಯಾಳಂನ ಸೂಪರ್ ಸ್ಟಾರ್ ಪೃಥ್ವಿರಾಜ್ ಸುಕುಮಾರನ್ ಈ ಚಿತ್ರದಲ್ಲಿ ವಿಲನ್ ಆಗಿ ನಟಿಸುತ್ತಿದ್ದಾರೆ. ಪೃಥ್ವಿರಾಜ್ ನಟನೆಯ ಮಲಯಾಳಂನಲ್ಲಿ ಈ ಸಿನಿಮಾದ ರೇಂಜ್ ಬದಲಾಗುವುದು ನಿಶ್ಚಿತ. ಅದಕ್ಕೆ ಪೃಥ್ವಿರಾಜ್ ಕೂಡ ಸೆಲ್ಲರ್ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಲು ಒಪ್ಪಿಕೊಂಡಿದ್ದಾರೆ. ಇತ್ತೀಚೆಗೆ ಸೆಲ್ಲರ್ ಚಿತ್ರ ಘಟಕವು ಸೆಲ್ಲರ್ ಹೆಸರಿನ ಟ್ವಿಟರ್ ಹ್ಯಾಂಡಲನ್ನು ಸ್ಥಾಪಿಸಿದೆ. ಇನ್ಮುಂದೆ ಈ ಸಿನಿಮಾಗೆ ಸಂಬಂಧಿಸಿದ ಎಲ್ಲ ಅಪ್ಡೇಟ್ಗಳನ್ನು ಇದರಲ್ಲಿ ನೀಡಲಾಗುತ್ತದೆ. ಸದ್ಯ ಚಿತ್ರೀಕರಣದಲ್ಲಿರುವ ಸೆಲ್ಲರ್ ಚಿತ್ರದ ಕುರಿತಾದ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಸಿನಿಮಾದಲ್ಲಿ ಇಂಟರ್ವಲ್ ಬ್ಯಾಂಗ್, ಮೊದಲು ಸಮುದ್ರದಲ್ಲಿ ನಡೆಯುವ ಚೇಸ್ ಸೀಕ್ವೆನ್ಸ್ ಸಿನಿಮಾದ ಹೈಲೈಟ್. ಸಮುದ್ರದೊಳಗಿನ ಫೈಟ್ ಭಯ ಹುಟ್ಟಿಸುವಂತಿದೆ ಎನ್ನಲಾಗುತ್ತಿದೆ. ಈ ಒಂದೇ ಆ್ಯಕ್ಷನ್ ಸೀಕ್ವೆನ್ಸ್ಗಾಗಿ ಸೆಲ್ಲರ್ ತಂಡ ಸುಮಾರು 20 ಕೋಟಿಯವರೆಗೂ ಖರ್ಚು ಮಾಡಿದೆ. ಇನ್ನು ಈ ಸೆಲ್ಲರ್ ಚಿತ್ರದ ಕಥೆಯ ವಿಚಾರಕ್ಕೆ ಬಂದರೆ, ಪ್ರಭಾಸ್ ಅವರು ಸಾಮಾಜಿಕ ಪರಿಕಲ್ಪನೆಯೊಂದಿಗೆ ಸಾಮಾನ್ಯ ಜನರ ಹಕ್ಕುಗಳಿಗಾಗಿ ಹೋರಾಡುವ ಪ್ರಬಲ ಭೂಗತ ಪಾತಕಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪ್ರಭಾಸ್ ಅಭಿಮಾನಿಗಳು ಹಾಗೂ ಸಾಮಾನ್ಯ ಪ್ರೇಕ್ಷಕರು ಈ ಸಿನಿಮಾದ ಮೇಲೆ ಭಾರೀ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಯಾವುದೇ ಕಾರಣವಿಲ್ಲ. ಬಾಹುಬಲಿ ಚಿತ್ರದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದ ಪ್ರಭಾಸ್ ಖತರ್ನಾಕ್ ನಿರ್ದೇಶಕರ ಜೊತೆ ಜೋಡಿಯಾಗಿ ಚಿತ್ರದ ಕ್ರೇಜ್ ಹೆಚ್ಚಿಸಿದ್ದಾರೆ. ಇದೇ ರೀತಿ ಫಿಲ್ಮಿ ಅಪ್ಡೇಟ್ಸ್ ಪಡೆಯಲು ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.